ಮಂಗಳನ ಮದುವೆ ಮುಗಿದ್ಬಿಡ್ಲಿ, ಆಮೇಲೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ. ಅಜ್ಜಮ್ಮನ ಸಾವಿಗಂತೂ ನ್ಯಾಯ ಕೊಡಿಸೋಕೆ ಆಗ್ತಿಲ್ಲ. ಅಜ್ಜಮ್ಮನ ಕೊನೆ ಆಸೆ ಆಗಿರೋ ಮಂಗಳ ಗೌರಿ ಮದುವೆನಾದರೂ ಮಾಡಬಹುದು. ಅದಾದ್ಮೇಲೆ ಮಿಕ್ಕಿದ ವಿಷಯ ನೋಡಿ ಇವರೇ, ನೀವು ಪೊಲೀಸ್ ಅವರು ಅಂತ ಗೊತ್ತಿದ್ರೆ ಫೋನ್ ಅಲ್ಲೇ ಡೀಲ್ ಮಾಡ್ಬಿಡ್ತಾ ಇದ್ದೆ. ಈಗಲೂ ಏನು ಕಾಲ ಮಿಂಚಲ್ಲ ಬಿಡಿ. ಗೊತ್ತೋ ಗೊತ್ತಿಲ್ಲದೇನೋ ನಾನು ನಿಮ್ಮನ್ನ ಫ್ರೆಂಡ್ಸ್ ಅಂತ ಮಾತಾಡ್ಸ್ಬಿಟ್ಟೆ. ಪ್ರಾಬಬಲಿ ಹಿಂದಿನ ಜನ್ಮದಲ್ಲಿ ನಾವು ಫ್ರೆಂಡ್ಸ್ ಆಗಿದ್ವೋ ಏನೋ. ಅದಕ್ಕೆ ನೋಡಿ ನೀವು ಹೀಗೆ ನಮ್ಮ ಮನೆಗೆ ಬರೋದು, ಕೂತ್ಕೊಂಡು ಊಟ ಮಾಡೋದು, ಹೀಗೆ ಆರಾಮಾಗಿ ಕೂತ್ಕೊಂಡು ಮಾತಾಡೋದು ಎಲ್ಲ ಆಗಿದ್ದು. ಸ್ನೇಹ ಅಂದ್ರೆ ಹೀಗೆ ಇರಬೇಕಲ್ವೇ ಅಲ್ವಾ ಸಾಗರಿ? ನೋಡಿ ಇವರೇ, ಇನ್ ಮುಂದೆ ನಾವು ಫ್ರೆಂಡ್ಸ್. ಸ್ನೇಹ ಅನ್ನೋ ವಿಚಾರ ಬಂದಾಗ ನನಗೆ ದೊಡ್ಡವನು ಅನ್ನೋ ಅಹಂಕಾರ ಇಲ್ಲ. ಗೌರಕ್ಕ ಏನ್ ತೆಗೆದಿಟ್ರು? ಅವ್ರು ಯಾಕಷ್ಟು ಗಾಬರಿ ಆಗಿದ್ರು? ಅವ್ರ ಮಾತಿನ ಪ್ರಕಾರ ಅವ್ರು ತೆಗೆದಿಟ್ಟ ವಸ್ತು ಅಜ್ಜಮ್ಮನ ಸಾವಿಗೆ ಸಂಬಂಧಪಟ್ಟಿದ್ದ. ಅದು ಅಜ್ಜಮ್ಮನ ಕೊಲೆಗಾರನ ಸಾಕ್ಷಿ ಆಗಿತ್ತ. ಅಂದ್ರೆ ಗೌರಕ್ಕನಿಗೆ ಎಲ್ಲ ವಿಚಾರ ಗೊತ್ತು. ಗೊತ್ತಿದ್ದು ಅವ್ರು ನನ್ನ ಮದ್ವೆ ಒಂದ್ ಆಗ್ಬಿಡ್ಲಿ ಅಂತ ಸುಮ್ಮನಿದಾರ. ನೋಡೋಣ, ಸದ್ಯಕ್ಕೆ ಈ ವಿಚಾರನ ಯಾರಿಗೂ ಹೇಳೋದ್ ಬೇಡ. ಒಟ್ನಲ್ಲಿ ಗೌರಕ್ಕನಿಗೆ ಏನೂ ತೊಂದರೆ ಆಗ್ದಿದ್ರೆ ಸಾಕು. ಬನ್ನಿ ಬನ್ನಿ ಬನ್ನಿ.